ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟ್ ಹಾಗೂ ಸೆಟ್ ವಿಚಾರ ಬಂದ್ರೆ ತಟ್ ಅಂತ ನೆನಪಾಗೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಸದ್ಯ ಕನಸುಗಾರನ ಹೊಸ ಕನಸು ಪ್ರೇಮಲೋಕ 2 ಬಗ್ಗೆ ರವಿಚಂದ್ರನ್ ಮಾಹಿತಿ ನೀಡಿದ್ದಾರೆ. 3.5 ದಶಕಗಳ ಹಿಂದೆ ಸೃಷ್ಟಿಯಾಗಿದ್ದ ಪ್ರೇಮಲೋಕದ ಸೀಕ್ವೆಲ್ಗೆ ಸಿದ್ಧತೆಗಳು ಭರಪೂರವಾಗಿ ನಡೀತಾ ಇದೆ. ಬಹುನಿರೀಕ್ಷಿತ ಪ್ರೇಮಲೋಕ 2 ಬಗ್ಗೆ ಆಸಕ್ತಿಕರ ಮಾಹಿತಿಗಳನ್ನು ಹಂಚಿಕೊಂಡಿರುವ ರಿಯಾಲಿಟಿ ಶೋ ಹಾಗೂ ವಿವಿಧ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಟ ನಿರ್ದೇಶಕ ವಿ ರವಿಚಂದ್ರನ್ ಅವರು ಚಿತ್ರದ ಬಗ್ಗೆ ಹಲವು ಅಪ್ಡೇಟ್ಸ್ಗಳನ್ನ ನೀಡಿದ್ದಾರೆ. ತಮ್ಮ ಮುಂಬರುವ ಸಿನಿಮಾ ತಪಸ್ಸಿ ಕುರಿತಾದ ಚರ್ಚೆಯ ಸಮಯದಲ್ಲಿ ಪ್ರೇಮಲೋಕ 2 ಬಗ್ಗೆಯೂ ಕೂಡ ಕೆಲವು ಆಸಕ್ತಿಕರ ಸುದ್ದಿಗಳನ್ನು ಹಂಚಿಕೊಂಡಿದ್ದಾರೆ. May 30 ಅಂದ್ರೆ ಅವರ ಜನ್ಮದಿನದಂದು ಪ್ರೇಮಲೋಕ ಚಿತ್ರದ ಸೀಕ್ವೆಲ್ ಚಿತ್ರೀಕರಣ ಪ್ರಾರಂಭಿಸುವ ಯೋಜನೆಯನ್ನು ಹೊಂದಿರುವುದಾಗಿ ನಿರ್ದೇಶಕರು ಬಹಿರಂಗಪಡಿಸಿದ್ದಾರೆ. ಸುಮಾರು 25 ಹಾಡುಗಳಿರುವ ಈ ಚಿತ್ರವನ್ನ 40-50 ಸೆಟ್ಟುಗಳಲ್ಲಿ ಸಿನಿಮಾದ ಶೂಟಿಂಗ್ ಮಾಡುವುದಾಗಿ ತಿಳಿಸಿದ್ದಾರೆ. ಅಭಿಮಾನಿಗಳು ಪ್ರೇಮಲೋಕ 2ಗಾಗಿ ಕಾತುರದಿಂದ ಕಾಯ್ತಾ ಇದ್ದು ಮೂಲ ಪ್ರೇಮಲೋಕ ಸಿನಿಮಾವನ್ನ ವಿ ರವಿಚಂದ್ರನ್ ಅವರೇ ನಿರ್ದೇಶಿಸಿದ್ರು. ಶ್ರೀ ಈಶ್ವರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಎನ್ ವೀರಸ್ವಾಮಿ ನಿರ್ಮಿಸಿದ್ರು ಮತ್ತು ರವಿಚಂದ್ರನ್ ಅವರೇ ಸಹ ನಿರ್ಮಾಣದ ಹೊಣೆಯನ್ನ ಹೊತ್ತಿದ್ರು. ಚಿತ್ರದಲ್ಲಿ ಬಾಲಿವುಡ್ ಸೆನ್ಸೇಷನ್ ಜೂಹಿ ಚಾವ್ಲಾ ಜೊತೆಗೆ ರವಿಚಂದ್ರನ್ ಅವರೇ ನಟಿಸಿದ್ರು. ಚಿತ್ರವು ಕನ್ನಡ ಮತ್ತು ತಮಿಳಿನಲ್ಲಿ ಬಿಡುಗಡೆಯಾಗಿದ್ದು ಹಂಸಲೇಖ ಅವರು ಸಂಯೋಜಿಸಿದ ಹಾಡುಗಳು ಇಂದಿಗೂ ಪ್ರೇಕ್ಷಕರನ್ನ ಆಕರ್ಷಿಸ್ತಾ ಇವೆ. ನಿರ್ದೇಶನದ ಹೊರತಾಗಿ ತಮ್ಮ ಪುತ್ರರಾದ ಮನೋರಂಜನ್ ಮತ್ತು ವಿಕ್ರಮ್ ಅವರೊಂದಿಗೆ ರವಿಚಂದ್ರನ್ ಅವರು ಕಾಣಿಸಿಕೊಳ್ತಿದ್ದಾರೆ. ಚಿತ್ರಕ್ಕೆ ಅವರೇ ಸಂಗೀತ ಸಂಯೋಜಿಸಲಿದ್ದಾರೆ. ಚಿತ್ರದಲ್ಲಿ 25 ಹಾಡುಗಳಿದ್ದು ರೆಕಾರ್ಡಿಂಗ್ ಮುಕ್ತಾಯದ ಹಂತದಲ್ಲಿದೆ. ಪ್ರೇಮಲೋಕದಲ್ಲಿ ಮಿಂದೇಳೋದಕ್ಕೆ ಅಭಿಮಾನಿಗಳು ಮತ್ತೆ ಕಾಯ್ತಾ ಇದ್ದಾರೆ. ಸಿಂಪಲ್ ಸುನಿ ನಿರ್ದೇಶನದ ಒಂದು ಸರಳ ಪ್ರೇಮ ಕಥೆ ಸದ್ದಿಲ್ಲದೆ ಓಟಿಟಿಗೆ ಕಾಲಿಟ್ಟಿದೆ. ನಟ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸರಳ ಪ್ರೇಮ ಕಥೆ ಸಿನಿಮಾ February 8 ರಾಜ್ಯದಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. March 19 ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಪ್ರಸಾರವಾಗ್ತಾ ಇದ್ದು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿನಯ್ ರಾಜ್ಕುಮಾರ್ ಅವರಿಗೆ ಜೊತೆಯಾಗಿ ಸ್ವಾತಿಸ್ಟಾ ಕೃಷ್ಣನ್ ಮತ್ತು ಮಲ್ಲಿಕಾ ಸಿಂಗ್ ನಾಯಕರಾಗಿ ನಟಿಸಿದ್ದು ಇನ್ನುಳಿದಂತೆ ರಾಜೇಶ್ ನಟರಂಗ, ಅರುಣಾ ಬಾಲರಾಜ್, ಸಾಧು ಕೋಕಿಲ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನ ಮೈಸೂರಿನ ರಮೇಶ್ ನಿರ್ಮಿಸಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಸಂಗೀತ ಶಿಕ್ಷಕರಾಗಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಶ್ವೇತಾ ಶ್ರೀವತ್ಸವ್ ಗಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ವೀರ್ ಸಮರ್ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದು ಕಾರ್ತಿಕ್ ಶರ್ಮಾ ಮತ್ತು ಸಭಾ ಕುಮಾರ್ ಛಾಯಾಗ್ರಹಣವನ್ನ ನಿರ್ವಹಿಸಿದ್ದಾರೆ ಮತ್ತು ಆದಿ ಸಂಕಲನವನ್ನ ನಿರ್ವಹಿಸಿದ್ದಾರೆ. ಅಮೆಜಾನ್ ಪ್ರೈಮ್ನಲ್ಲಿ ಪ್ರಸಾರವಾಗೋದ್ರ ಜೊತೆಗೆ ಸ್ಟಾರ್ ಸುವರ್ಣ ವಾಹಿನಿಯು ಸ್ಯಾಟಲೈಟ್ ಹಕ್ಕುಗಳನ್ನ ಪಡೆದುಕೊಂಡಿದೆ. ಈ ಮೂಲಕ ಕಿರುತೆರೆಯಲ್ಲೂ ಕೂಡ ಪ್ರೇಕ್ಷಕರಿಗೆ ಚಿತ್ರ ವೀಕ್ಷಣೆಗೆ ಲಭ್ಯವಾಗಲಿದೆ. ಯದಾ ಯದಾ ಹಿ ಧರ್ಮಸ್ಯ, ಆಟೋ ರಾಜ ಈ ಚಿತ್ರಗಳಲ್ಲಿ ಮಿಂಚಿರುವ ನಟಿ ಮಮತಾ ರಾಹುತ್ ನಟನೆಯ ತಾರಿಣಿ ಚಿತ್ರವು ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರವನ್ನ ಸಿದ್ದು ಪೂರ್ಣಚಂದ್ರ ನಿರ್ದೇಶಿಸಿದ್ದು ಹೆಣ್ಣು ಭ್ರೂಣ ಹತ್ಯೆಯ ಕಾನೂನು ಬಾಹಿರ ಕ್ರಮದ ಮೂಲಕ ವೈದ್ಯಕೀಯ ಉದ್ಯಮದ ಕರಾಳತೆಯ ಮೇಲೆ ಚಿತ್ರವು ಬೆಳಕು ಚೆಲ್ಲುತ್ತೆ ಅಂತ ಹೇಳಿದ್ದಾರೆ. ಇದೀಗ ಅವರ ಚಿತ್ರ ತಾರಿಣಿ March 29 ರಾಜ್ಯದಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯ ವಿರೋಧವಾಗಿ ಅನೇಕ ಕಾನೂನು ಕ್ರಮಗಳಿದ್ರೂ ಕೂಡ ವೈದ್ಯರು ಹಾಗೂ ಪೇಷಂಟ್ ಯಾವುದೇ ತಲೆ ಕೆಡಿಸಿಕೊಳ್ಳದೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಪ್ರಾರಂಭಿಕ ಹಂತದಲ್ಲೇ ಲಿಂಗ ಪತ್ತೆ ಮಾಡಿ ಹತ್ಯೆಗೆ ಮುಂದಾಗ್ತಿದ್ದಾರೆ. ಇದನ್ನ ಕೇಂದ್ರವಾಗಿಟ್ಟುಕೊಂಡು ಗರ್ಭಿಣಿಯ ಕತೆ ಹೊತ್ತ ಸಿದ್ದು ಪೂರ್ಣಚಂದ್ರ ನಿರ್ದೇಶನದ ತಾರಿಣಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವೀಧರರು ಆಗಿರುವ ಸಿದ್ದು ಪೂರ್ಣಚಂದ್ರ ಅವರು ಆರಂಭದಲ್ಲಿ ಕನ್ನಡ ಧಾರಾವಾಹಿಗಳನ್ನ ಬರೆಯಲು ಮತ್ತು ನಿರ್ದೇಶಿಸಲು ಮುಂದಾದ್ರು. ಅವರ ಚೊಚ್ಚಲ ಸಿನಿಮಾ ಹೆಮ್ಮರ ಹಾಗೂ ಕೃಷ್ಣ ಗಾರ್ಮೆಂಟ್ಸ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೆಚ್ಚುಗೆ ಪಡೆದಿದೆ. ಒಂದು ದಶಕದ ಚಲನಚಿತ್ರ ನಿರ್ಮಾಣದ ಅನುಭವ ಹೊಂದಿರುವ ಮನಃಶಾಸ್ತ್ರಜ್ಞ ಮತ್ತು ಉದ್ಯಮಿ ಡಾಕ್ಟರ್ ಸುರೇಶ್ ಕೊಟ್ಯಾನ್ ಚಿತ್ರಪ್ಪು ಅವರು ಶ್ರೀ ಗಜನಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಿಸ್ತಾ ಇದ್ದಾರೆ. ಅಲ್ಲದೆ ಅವರು ತಮ್ಮ ಪತ್ನಿ ನಟಿ ಮಮತಾ ರಾಹುತ್ ಅವರೊಂದಿಗೆ ಪ್ರಮುಖ ಪಾತ್ರದಲ್ಲಿಯೂ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ತಾರಾಗಣದಲ್ಲಿ ಭವಾನಿ ಪ್ರಕಾಶ್, ಸುಧಾ ಪ್ರಸನ್ನ, ವಿಜಯಲಕ್ಷ್ಮಿ, ಪ್ರಮೀಳಾ ಸುಬ್ರಹ್ಮಣ್ಯಂ, ಸನ್ನಿ, ತೇಜಸ್ವಿನಿ ಮತ್ತು ಮಂಜು ನಂಜನಗೂಡು ಇದ್ದಾರೆ. ಅನಂತ್ ಆರ್ಯನ್ ಸಂಗೀತ ಮತ್ತು ದೀಪು ಸಿಎನ್ ಸಂಕಲನವಿರುವ ಈ ಚಿತ್ರದ ಛಾಯಾಗ್ರಹಣವನ್ನ ರಾಜು ಹೆಮ್ಮಿಗೆಪುರ ನಿರ್ವಹಿಸಿದ್ದಾರೆ. ಕರ್ನಾಟಕ ಮೂಲದ ನಟಿ ಪ್ರಿಯಾಮಣಿ ಪ್ರಾಣಿ ಪ್ರೇಮಿ. ಇತ್ತೀಚೆಗೆ ಬಾಲಿವುಡ್ನಲ್ಲಿಯೂ ಮಿಂಚುತ್ತಾ ಇರುವ ದಕ್ಷಿಣ ಭಾರತದ ಜನಪ್ರಿಯ ನಟಿ ಪ್ರಿಯಾಮಣಿ ಕೇರಳದ ದೇವಸ್ಥಾನವೊಂದಕ್ಕೆ ಆನೆಯೊಂದನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಹಾಗಂತ ಅದು ನಿಜವಾದ ಆನೆಯಲ್ಲ, ಅದು ನಿಜವಾದ ಆನೆಯ ಗಾತ್ರದಲ್ಲೇ ಇರುವ ಯಾಂತ್ರಿಕ ಆನೆ.
ಪ್ರಿಯಾಮಣಿ ದೇವಸ್ಥಾನಕ್ಕೆ ಆನೆ ನೀಡಿರೋದು ಯಾವುದೇ ಹರಕೆಯ ತೀರಿಸಲು ಅಥವಾ ಧಾರ್ಮಿಕ ಕಾರಣಕ್ಕಲ್ಲ, ಬದಲಿಗೆ ಒಂದು ಘನವಾದ ಕಾರಣಕ್ಕೆ ಈ ಯಂತ್ರದ ಆನೆಯನ್ನ ನಟಿ ಪ್ರಿಯಾಮಣಿ ದೇವಾಲಯಕ್ಕೆ ದಾನ ನೀಡಿದ್ದಾರೆ. ಪ್ರಿಯಾಮಣಿ ನೀಡಿರುವ ಯಾಂತ್ರಿಕ ಆನೆಯ ಹೆಸರು ಮಹಾದೇವನ್. ಮಹಾದೇವನಿಗೆ ಚಂಡೆ ಮದ್ದಳೆಗಳ ಮೂಲಕ ದೇವಾಲಯದ ಆಡಳಿತ ವರ್ಗ ಸ್ವಾಗತ ನೀಡಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿನ ತ್ರಿಕಾಯಿಲ್ ಮಹಾದೇವನ್ ದೇವಾಲಯಕ್ಕೆ ಈ ಆನೆಯನ್ನ ಪ್ರಿಯಾಮಣಿ ನೀಡಿದ್ದಾರೆ. ಕೊಚ್ಚಿಯ ತ್ರಿಕಾಯಿಲ್ ಮಹಾದೇವನ್ ದೇವಾಲಯವು ಇನ್ಮುಂದೆ ನಾವು ಜೀವಂತ ಆನೆಯನ್ನ ದೇವಾಲಯದ ಯಾವುದೇ ಧಾರ್ಮಿಕ ಅಥವಾ ಇನ್ಯಾವುದೇ ಕಾರ್ಯಗಳಿಗೆ ಬಳಸೋದಿಲ್ಲ. ಜೀವಂತ ಆನೆಯನ್ನ ಹಾಗೆ ಧಾರ್ಮಿಕ ಕಾರಣಕ್ಕೆ, ಪ್ರದರ್ಶನದ ಕಾರಣಕ್ಕೆ ಬಳಸೋದು ಕ್ರೂರತೆ ಅಂತ ನಿರ್ಧರಿಸಿದೆ. ಪೇಟ ಸಹ ದೇವಾಲಯದ ಈ ಕಾರ್ಯವನ್ನ ಮೆಚ್ಚಿಕೊಂಡಿದೆ. ದೇವಾಲಯದ ಈ ನಿರ್ಣಯದಿಂದ ಖುಷಿಯಾಗಿರುವ ಪ್ರಿಯಾಮಣಿ ದೇವಾಲಯಕ್ಕೆ ಕೃತಕ ಆನೆಯನ್ನ ಉಡುಗೊರೆಯನ್ನಾಗಿ ನೀಡಿ ತಮ್ಮ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಪ್ರಿಯಾಮಣಿ ನೀಡಿರುವ ಕೃತಕ ಆನೆ ನಿಜವಾದ ಆನೆಯ ಗಾತ್ರವನ್ನೇ ಹೊಂದಿದೆ. ಪ್ರಿಯಾಮಣಿ ನೀಡಿರುವ ಈ ಬೃಹತ್ತಾದ ಕೃತಕ ಆನೆ ದೇವಾಲಯದ ಮುಂದೆ ಸ್ಥಾನ ಪಡ್ಕೊಂಡಿದೆ. ಕರ್ನಾಟಕ ಮೂಲದ ನಟಿ ಪ್ರಿಯಾಮಣಿ ಪ್ರಾಣಿ ಪ್ರೇಮಿ. ಕೆಲವು ಪ್ರಾಣಿ ದಯಾ ಸಂಘದ ಕಾರ್ಯಗಳಲ್ಲಿ ಪ್ರಿಯಾಮಣಿ ತೊಡಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಜೀವಂತ ಆನೆಯನ್ನ ಬಳಸದಿರುವ ಕೇರಳದ ತ್ರಿಕಾಯಿಲ್ ಮಹಾದೇವನ್ ದೇವಾಲಯದ ನಿರ್ಣಯವನ್ನ ಪ್ರಿಯಾಮಣಿ ಸ್ವಾಗತಿಸಿದ್ದಾರೆ. ಯಾಂತ್ರಿಕ ಆನೆಯನ್ನ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಪಿಆರ್ಕೆ ಪ್ರೊಡಕ್ಷನ್ ಅಂದ ತಕ್ಷಣ ನೆನಪಾಗೋದು ಫ್ರೆಂಚ್ ಬಿರಿಯಾನಿ ಹಾಗೂ ಕವಲುದಾರಿ ಸಿನಿಮಾಗಳು. ಈಗ ಅದೇ ಪ್ರೊಡಕ್ಷನ್ನ ಆರನೇ ಸಿನಿಮಾ ಓಟು ಬಿಡುಗಡೆಗೆ ಸಿದ್ಧವಾಗಿದೆ. ಓಟು ಚಿತ್ರವು ಏಪ್ರಿಲ್ 19ರಂದು ರಾಜ್ಯದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಚಿತ್ರತಂಡ ಇತ್ತೀಚೆಗಷ್ಟೇ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಚಿತ್ರದ ಟೀಸರ್ ಬಿಡುಗಡೆ ಮಾಡಿದೆ. ವೈದ್ಯಕೀಯ ಥ್ರಿಲ್ಲರ್ ಎಂದೇ ಬಿಂಬಿಸಲಾದ ಓಟು ಚಿತ್ರದಲ್ಲಿ ನಟಿ ಆಶಿಕಾ ರಂಗನಾಥ್ ಮತ್ತು ಪ್ರವೀಣ್ ತೇಜ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಓಟು ಸಿನಿಮಾಗೆ ಪ್ರಶಾಂತ್ ರಾಜ್ ಮತ್ತು ರಾಘವ್ ನಾಯಕ್ ಕತೆ ಬರೆದಿದ್ದು ನಿರ್ದೇಶಿಸಿದ್ದಾರೆ. ಚಿತ್ರವು ನೈತಿಕ ಸಂದಿಗ್ಧತೆಗಳು, ನಿಷೇಧಿತ ಪ್ರಯೋಗಗಳು ಹಾಗೂ ಮರಣವನ್ನ ಧಿಕ್ಕರಿಸುವ ಪಟ್ಟು ಬಿಡದ ಅನ್ವೇಷಣೆಯನ್ನ ಪರಿಶೀಲಿಸುತ್ತದೆ. ಟೀಸರ್ನ ನೋಡಿದ್ರೆ ಪ್ರೀತಿ, ನೈತಿಕತೆ ಮತ್ತು ಹಣೆಬರಹದ ಜಾಲದಲ್ಲಿ ಸಿಕ್ಕಿಹಾಕೊಂಡಿರುವ ವೈದ್ಯರ ಅಪಾಯಕಾರಿ ಪ್ರಯಾಣದ ಸುತ್ತ ಕೇಂದ್ರೀಕೃತವಾಗಿದೆ ಅನ್ನೋದು ತಿಳಿಯುತ್ತೆ. ಓಟುನಲ್ಲಿ ಸಿರಿ ರವಿಕುಮಾರ್, ಪುನೀತ್ ಬಿಎ, ಪ್ರಕಾಶ್ ಬೆಳವಾಡಿ, ಶ್ರೀಧರ್, ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ರಂಗಭೂಮಿ ಕಲಾವಿದ ಮೋಹನ್ ನಟಿಸಿದ್ದಾರೆ. ಚಿತ್ರಕ್ಕೆ ನವೀನ್ ಕುಮಾರ್ ಅವರ ಛಾಯಾಗ್ರಹಣವಿದ್ದು ವಿವನ್ ರಾಧಾಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ. ಪಿಆರ್ಕೆಯ ಓಟು ಚಿತ್ರ ಯಾವ ರೀತಿ ಕಮಾಲ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಕೆಲ ದಿನದ ಹಿಂದೆ ಅವತಾರ ಪುರುಷ್ ಪಾರ್ಟ್ 2 ಮಾರ್ಚ್ 22ಕ್ಕೆ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಹೇಳಿತ್ತು. ಆದ್ರೆ ಮಾರ್ಚ್ 22ಕ್ಕೆ ಐಪಿಎಲ್ ಹಣಾಹಣಿ ಶುರುವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಚಿತ್ರವನ್ನ ಏಪ್ರಿಲ್ 5ರಂದು ಬಿಡುಗಡೆ ಮಾಡೋದಾಗಿ ಚಿತ್ರತಂಡ ಇದೀಗ ಘೋಷಿಸಿದೆ. ಹಾಗಾದ್ರೆ ಏಪ್ರಿಲ್ 5ಕ್ಕೆ ಬಿಡುಗಡೆಯಾಗಬೇಕಾಗಿದ್ದ ಇದೇ ಶರಣ್ ಅವರ ಅಭಿನಯದ ಚೂಮಂತರ್ ಚಿತ್ರದ ಕತೆ ಏನು ಅಂತ ಅಭಿಮಾನಿಗಳಲ್ಲಿ ಪ್ರಶ್ನೆ ಮೂಡಿದೆ. ಸಿನಿಮಾ ಮಾಡೋದಷ್ಟೇ ಮುಖ್ಯ ಅಲ್ಲ, ಮಾಡಿದ ಸಿನಿಮಾವನ್ನ ಪ್ರೇಕ್ಷಕರಿಗೆ ತಲುಪಿಸೋದು ಕೂಡ ಮುಖ್ಯ. ಈ ಕಾಲದಲ್ಲಿ ಕ್ವಾಲಿಟಿಯ ಜೊತೆ ಪ್ರಚಾರ ಕೂಡ ಮುಖ್ಯ. ಆದ್ರೆ ನಮ್ಮಲ್ಲಿ ಕ್ವಾಲಿಟಿಯತ್ತ ಗಮನ ಕೊಡುವ ಬಹುತೇಕರು ಪ್ರಚಾರಕ್ಕೆ ಪ್ರಾಶಸ್ತ್ಯ ಕೊಡಲ್ಲ. ಇದಕ್ಕೆ ಮತ್ತೊಂದು ಉದಾಹರಣೆ ಅವತಾರ ಪುರುಷ್ ಪಾರ್ಟ್ 2. ಎಲ್ಲರಿಗೂ ನೆನಪಿರುವಂತೆ ಕೆಲ ದಿನದ ಹಿಂದೆ ಅವತಾರ ಪುರುಷ್ ಭಾಗ 2 ಮಾರ್ಚ್ 22ಕ್ಕೆ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಹೇಳಿತ್ತು. ಚಿತ್ರತಂಡದ ಈ ನಿರ್ಧಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ಅಲೆಯು ಎದ್ದಿತ್ತು. ಯಾಕಂದ್ರೆ ಅವತ್ತು ಅಂದ್ರೆ ಮಾರ್ಚ್ 22ಕ್ಕೆ ಐಪಿಎಲ್ ಕದನ ಆರಂಭವಾಗಲಿದೆ. ಇನ್ನು ಮೊದಲನೇ ಪಂದ್ಯವೇ ಇರೋದು ಸಿಎಸ್ಕೆ ಹಾಗೂ ಆರ್ಸಿಬಿಯ ನಡುವೆ. ಇನ್ನು ಆರ್ಸಿಬಿ ಮೇಲೆ ಸಿಂಪಲ್ ಸುನಿಗೆ ಇರುವ ಅಭಿಮಾನ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಈ ಕಾರಣಕ್ಕೆ ಮಾರ್ಚ್ 22ಕ್ಕೆ ಅವತಾರ ಪುರುಷ್ ಪಾರ್ಟ್ 2 ಅನ್ನ ಬಿಡುಗಡೆ ಮಾಡಬೇಡಿ ಅಂತ ಮನವಿಯನ್ನ ಅನೇಕರು ಮಾಡಿದ್ರು. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಶರಣ್ ಅಭಿನಯದ ಮತ್ತೊಂದು ಸಿನಿಮಾ ಚೂಮಂತರ್ ಚಿತ್ರದ ಬಿಡುಗಡೆಗೆ ಏಪ್ರಿಲ್ 5ರಂದು ಮುಹೂರ್ತ ಫಿಕ್ಸ್ ಆಗಿತ್ತು. ಹೀಗಾಗಿ ಕೇವಲ 15ನೇ ದಿನದಲ್ಲಿ ಶರಣ್ ಅವರಂತಹ ಸ್ಟಾರ್ ನಟನ ಸಿನಿಮಾ ಬಂದ್ರೆ ಹೇಗೆ ಎಂಬ ಪ್ರಶ್ನೆಯೂ ಕೂಡ ಎದ್ದಿತ್ತು. ಆದ್ರೆ ಸದ್ಯಕ್ಕೆ ಅವತಾರ ಪುರುಷ್ ಚಿತ್ರದ ಬಿಡುಗಡೆಯ ದಿನವನ್ನ ಸಿಂಪಲ್ ಸುನಿ ಹಾಗೂ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಮುಂದೂಡಿದ್ದಾರೆ. ಏಪ್ರಿಲ್ 5ಕ್ಕೆ ಚೂಮಂತರ್ ಬದಲು ಅವತಾರ ಪುರುಷ್ ಬಿಡುಗಡೆಯಾಗಲಿದೆ ಅಂತ ಹೇಳಿದ್ದಾರೆ. ಈ ಬೆಳವಣಿಗೆ ಹಾಗೂ ನಿರ್ಧಾರ ಮೆಚ್ಚುವಂತದ್ದೇ. ಆದ್ರೂ ಕೂಡ ಐಪಿಎಲ್ ನಡುವೆ ಈ ಬಿಡುಗಡೆಯ ಸಾಹಸ ಬೇಕಾಗಿರಲಿಲ್ಲ ಅನ್ನೋದು ಅನೇಕರ ಅಭಿಪ್ರಾಯ ಆಗಿದೆ. ಇನ್ನು ಚಿತ್ರದ ಬಿಡುಗಡೆಗೆ ಬಾಕಿ ಉಳಿದಿರೋದು ಇನ್ನು 15 ದಿನ ಮಾತ್ರ. ಆದ್ರೆ ಪ್ರಚಾರದ ವಿಚಾರದಲ್ಲಿ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರಲ್ಲಿ ಮೊದಲು ಕಂಡು ಬರ್ತಾ ಇದ್ದ ಅಗ್ರೆಸಿವ್ನೆಸ್ ಈಗ ಕಂಡು ಬರ್ತಾ ಇಲ್ಲ. ಈ ಕಾರಣಕ್ಕೆ ಇನ್ನು ತಡವಾದ್ರೂ ಪರವಾಗಿಲ್ಲ,
ಸಾಧಕ ಬಾಧಕಗಳನ್ನ ನೋಡಿಯೇ ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಕನ್ನಡದ ಕಲಾ ಪ್ರೇಮಿಗಳು ಸಿಂಪಲ್ ಸುನಿ ಹಾಗೂ ಪುಷ್ಕರ್ ಮಲ್ಲಿಕಾರ್ಜುನ ಇಬ್ಬರಲ್ಲಿಯೂ ಕೂಡ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಏಪ್ರಿಲ್ 5ಕ್ಕೆ ಚೂಮಂತರ್ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿತ್ತು, ಚೂಮಂತರ್ ಕತೆ ಏನು ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ಪ್ರಶ್ನೆಗೆ ನಿಖರವಾದ ಉತ್ತರ ಇಲ್ಲ. ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇರುವ ಸುದ್ದಿಯ ಪ್ರಕಾರ ಚೂಮಂತರ್ ಬಿಡುಗಡೆಯಾಗೋದು ಲೋಕಸಭಾ ಚುನಾವಣೆಯ ಬಳಿಕವಷ್ಟೇ. ಒಟ್ಟಿನಲ್ಲಿ ಸದ್ಯಕ್ಕೆ ಅವತಾರ ಪುರುಷ್ ಮಾರ್ಚ್ 22ರ ಬದಲು ಏಪ್ರಿಲ್ 5ಕ್ಕೆ ಬಿಡುಗಡೆಯಾಗಲಿದೆ. ಚೂಮಂತರ್ ಚಿತ್ರದ ಹೊಸ ಬಿಡುಗಡೆಯ ದಿನಾಂಕ ಇನ್ನು ಘೋಷಣೆಯಾಗಬೇಕಿದೆ. ಐಪಿಎಲ್ ಭರಾಟೆಯ ನಡುವೆ ಎರಡು ಚಿತ್ರಗಳಿಗೂ ಸದ್ಯಕ್ಕೆ ಪ್ರಚಾರದ ಕೊರತೆ ಕಂಡು ಬರ್ತಾ ಇದೆ. ಈ ಕೊರತೆಯನ್ನ ಎರಡು ತಂಡಗಳು ನೀಗಿಸಲಿ. ವ್ಯಕ್ತವಾಗ್ತಿರುವ ಅಭಿಪ್ರಾಯಗಳಂತೆ ಸಾಧಕ ಬಾಧಕಗಳನ್ನೆಲ್ಲ ನೋಡಿ ಚಿತ್ರತಂಡಗಳು ಚಿತ್ರಗಳನ್ನ ಬಿಡುಗಡೆ ಮಾಡಲಿ ಅನ್ನೋದು ಕನ್ನಡ ಕಲಾ ಪ್ರೇಮಿಗಳ ಆಶಯ. ಕೊನೆಯ ಹಂತದಲ್ಲಿ ಚಿತ್ರತಂಡ ಯಾವ ರೀತಿ ಪ್ರಚಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ವಿಚ್ ಕೆಎಸ್ಎನ್ ಐಟಿ ಹೆಸರು ಕೇಳಿದ್ರೆ ಯಾವುದೋ ಸಾಫ್ಟ್ವೇರ್ ಇರಬಹುದು ಅನ್ಸುತ್ತೆ ಅಲ್ವಾ? ಅಲ್ಲ, ಇದು ಹೊಸ ಕನ್ನಡ ಸಿನಿಮಾದ ಹೆಸರು. ಅನುಭವಿ ಐಟಿ ಪ್ರೊಫೆಷನಲ್ ಚೇತನ್ ಶೆಟ್ಟಿ ಅವರು ತಮ್ಮ ಉದ್ಯಮದ ಅನುಭವಗಳನ್ನೇ ಈ ಸಿನಿಮಾದಲ್ಲಿ ಕಥೆಯಾಗಿಸಿದ್ದಾರೆ. ಬಹುಶಃ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ತರದ ಸಿನಿಮಾ ಆಗಲಿದೆ. ಚೇತನ್ ಅವರೇ ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆಯೂ ಕೂಡ ಇವರದ್ದೇ. ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಜೀವನ, ಸಿಟಿ ಲೈಫು, ಪಿಜಿ ಲೈಫು, ಹೆಚ್ಆರ್, ಮ್ಯಾನೇಜರ್, ಲೀಡರ್ ಜೊತೆಗೆ ಭಾವನಾತ್ಮಕ ತಾಕಲಾಟಗಳನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರಂತೆ. ಐಟಿ ಪ್ರೊಫೆಷನ್ಗಳ ಸವಾಲುಗಳನ್ನ ಪ್ರಮುಖವಾಗಿ ತೋರಿಸಲಾಗಿದೆ. ಚಿತ್ರಕ್ಕೆ ಸಂಗೀತವನ್ನ ಮೃತುವಾ ಕ್ಯಾಲೆಟ್ ಸಂಯೋಜಿಸಿದ್ದು, ಪ್ರಶಾಂತ್ ಗಿರಿಯಪ್ಪ ಕ್ಯಾಮರಾವನ್ನ ನಿಭಾಯಿಸಿದ್ದಾರೆ. ಶ್ವೇತಾ ವಿಜಯ್ ಕುಮಾರ್, ಪೃಥ್ವಿರಾಜ್, ವಿಜಯ್ ಸಿದ್ದರಾಜ್ ಮತ್ತು ಕಾರ್ತಿಕ್ ವೈಭವ್ ಸೇರಿದಂತೆ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಏಪ್ರಿಲ್ 5ರಂದು ಬಿಡುಗಡೆಯಾಗಲಿರುವ ಈ ಚಿತ್ರವು ಕೊಂಡಾಣ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ತಯಾರಾಗಿದೆ ಮತ್ತು ಬೇಬಿ ಎಸ್ ಶೆಟ್ಟಿ, ಕೆಎಂ ರೆಡ್ಡಿ ಮತ್ತು ಸುಧಾಂಶು ಶಂಕರ್ ಅವರ ನೇತೃತ್ವದಲ್ಲಿ ರೆಡಿಯಾಗಿರುವ ಈ ಸಿನಿಮಾವನ್ನ ನಿರ್ಮಾಪಕ ಮಹೇಶ್ ದೊಂತ್ ರೆಡ್ಡಿ ಅರ್ಪಿಸಿದ್ದಾರೆ. ಶರ್ಲಿನ್ ಪಿಕ್ಚರ್ಸ್ ಈ ಚಿತ್ರವನ್ನ ವಿತರಿಸಿದ್ದಾರೆ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಕ್ಕೆ ಒಬ್ಬರು ಹೀರೋಯಿನ್ ಕರೀನಾ ಕಪೂರ್, ಇನ್ನೊಬ್ಬರು ಹೀರೋಯಿನ್ ಯಾರು ಗೊತ್ತಾ? ಶ್ರುತಿ ಹಾಸನ್. ಈ ಹಿಂದೆ ಒಂದ್ಸಾರಿ 2017ರಲ್ಲಿ ಇದೇ ಶ್ರುತಿ ಹಾಸನ್ ಅವರು ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡೋ ಯಾವ ಯೋಚನೆಯೂ ಇಲ್ಲ ಅಂತ ಹೇಳಿದ್ರು. ಈಗ ನೋಡಿ ಕನ್ನಡ ಸಿನಿಮಾಕ್ಕೆ ಬಂದಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಸಲಾರ್ನಲ್ಲಿ ಇವರ ಕೆರಿಯರ್ಗೆ ಹೆಚ್ಚು ಲಾಭ ಆದಂತೆ ಕಾಣ್ತಾ ಇಲ್ಲ. ಸಲಾರ್ 2 ಪ್ರೀಕ್ವೆಲ್ಗೆ ಕಾಯ್ತಾ ಇದ್ದಾರೆ. ಈ ನಡುವೆ ಟಾಕ್ಸಿಕ್ ಸಿನಿಮಾಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ಹಾಸನ್ ಕೇವಲ ನಾಯಕಿ ಅಷ್ಟೇ ಅಲ್ಲ, ಗಾಯಕಿ ಕೂಡ ಹೌದು. 3 ತಿಂಗಳ ಹಿಂದೆ ಬಿಡುಗಡೆಯಾಗಿದ್ದ ಟಾಕ್ಸಿಕ್ ಚಿತ್ರದ ಟೀಸರ್ಗಾಗಿ ಶ್ರುತಿ ಹಾಸನ್ ತಮ್ಮ ಕಂಠವನ್ನ ಕುಣಿಸಿದ್ರು ಕೂಡ. ಹಾಗಾಗಿಯೇ ಟಾಕ್ಸಿಕ್ ಚಿತ್ರದಲ್ಲಿ ಶ್ರುತಿ ಹಾಸನ್ ನಡೆಸೋದು ಖಚಿತವೆನ್ನುವ ಅಭಿಪ್ರಾಯ ಸದ್ಯಕ್ಕೆ ವ್ಯಕ್ತವಾಗ್ತಿದೆ. ಶ್ರುತಿ ಹಾಸನ್ ಟಾಕ್ಸಿಕ್ ಚಿತ್ರದ ಗಾಯಕಿಯೂ ಹೌದು, ನಾಯಕಿಯೂ ಹೌದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಸಿದ್ಧವಾಗ್ತಿರುವ ಟಾಕ್ಸಿಕ್ ಚಿತ್ರಕ್ಕಾಗಿ ಯಶ್ 4 ವರ್ಷ ಸಮಯ ಕೊಟ್ಟಿದ್ದಾರೆ. ಕಳೆದ 2 ವರ್ಷದಿಂದ ಕತೆ ಆಯ್ಕೆ, ಲೊಕೇಶನ್ ಹುಡುಕಾಟ, ತಂತ್ರಜ್ಞರ ಹುಡುಕಾಟ, ಪಾತ್ರ ತಯಾರಿ ಇತ್ಯಾದಿ ಕೆಲಸಗಳಲ್ಲಿ ನಡೀತು. ಈಗ ಶೂಟಿಂಗ್ ಶುರುವಾಗಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.